प्रिय विद्यार्थियों, आज का विषय है पार्ट छ संयुक्त अक्षर। संयुक्त अक्षर अंदर ओत्त अक्षर। वाट इज संयुक्त अक्षर अंदर संयुक्त अक्षर अंदर एनु, संयुक्त अक्षर का अर्थ क्या है इदन्न नावु नोडोदादरे, संयुक्त अक्षर गळु आ पददल्ली इरतक्कंते अंदर यावदे ओंदु अक्षरवन्नु ओदिदाग ಅದು ಒಂದೇ ಅಕ್ಷರ ರೀತಿ ನಿಮ್ಗೆ ಕಾಣಿಸುತ್ತೆ. ಆದರೆ ಆ ಅಕ್ಷರದಲ್ಲಿ ಎರಡು ಮೂರು ಅಕ್ಷರಗಳಿಂದ ಕೂಡಿಕೊಂಡು ಆ ಅಕ್ಷರ ನಿರ್ಮಾಣವಾಗಿರುತ್ತೆ. ಇಂತಹ ಅಕ್ಷರಗಳನ್ನು ನಾವು ಸಂಯುಕ್ತ ಅಕ್ಷರ ಅಂತೇಳಿ ಕರಿತೀವಿ. ಅಂದರೆ ಒಂದೇ ಅಕ್ಷರದಲ್ಲಿ ಎರಡು ಅಕ್ಷರಗಳು ಸೇರ್ಕೊಂಡಾಗಿರ್ತಕ್ಕಂಥದ್ದು. ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಒತ್ತ ಅಕ್ಷರ ಅಂತ ಕರಿತೇವೆ. ಇದು ನೀವು ಆಲ್ರೆಡಿ ನೋಡಿರ್ತೀರಿ ವಿದ್ಯಾರ್ಥಿಗಳೇ. ಈಗ ಹಿಂದಿ ವರ್ಣಮಾಲೆಯಲ್ಲಿ ನಾವು ಒಟ್ಟು ನಾಲ್ಕು ಒತ್ತಕ್ಷರಗಳು ಅಂದರೆ ಸಂಯುಕ್ತ ಅಕ್ಷರಗಳನ್ನು ನಾವು ನೋಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕ್ಷ ತ್ರ ಜ್ಞ ಶ್ರ ಇವು ಹಿಂದಿ ವರ್ಣಮಾಲೆಯಲ್ಲಿ ಬಂದಿರತಕ್ಕಂಥ ನಾಲ್ಕು ಸಂಯುಕ್ತ ಅಕ್ಷರಗಳು. ಇವು ಸ್ವತಂತ್ರ ಅಕ್ಷರಗಳಲ್ಲ, ಎರಡು ಅಕ್ಷರಗಳಿಂದ ಕೂಡಿ ಒಂದು ಅಕ್ಷರ ಆಗಿರತಕ್ಕಂಥದ್ದು. ಹಾಗಾಗಿ ಇವನ್ನು ನಾವೇನಂತ ಕರಿತೀವಿ, ಸಂಯುಕ್ತ ಅಕ್ಷರ ಅಂತೇಳಿ ಕರಿತೀವಿ. ಹಾಗಾದರೆ ಅವುಗಳನ್ನು ನಾವು ನೋಡೋಣ. ಹಾಗಾದರೆ ನೋಡಿ, ಮೊದಲನೇದು ಕ್ಷ, ಎರಡನೇದು ತ್ರ, ಮೂರನೇದು ಜ್ಞ, ನಾಲ್ಕು ಶ್ರ. ಅರ್ಥಾಯ್ತಲ್ಲ, ಕ್ಷತ್ರಜ್ಞ ಶ್ರ. ಹಿಂದಿ ವರ್ಣಮಾಲೆಯಲ್ಲಿ ಕೊನೆಯದಾಗಿ ಉಚ್ಚಾರಣೆ ಮಾಡ್ತೀನಿ ನೋಡಿ, ಕ್ಷತ್ರಜ್ಞ ಶ್ರ ಅಂತೇಳಿ. ಇವು ನಾಲ್ಕು ಸಂಯುಕ್ತ ಅಕ್ಷರಗಳು ಹಿಂದಿ ವರ್ಣಮಾಲೆಯಲ್ಲಿ ನಾವು ಕಾಣ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದೊಂದು ಅಕ್ಷರ ನೋಡ್ತಾ ಬರೋಣ, ಅವು ಯಾವ ಅಕ್ಷರಗಳಿಂದ ನಿರ್ಮಾಣ ಆಗಿದೆ ಅಂತೇಳಿ. ಈಗ ಮೊದಲನೇದು ಕ್ಷ, ಅಲ್ಲಿ ಕ ಪ್ಲಸ್ ಶ ಕ್ಷ ನೋಡಿ, ಕ ಮತ್ತು ಶ ಎರಡು ಅಕ್ಷರಗಳು ಸೇರಿಕೊಂಡು ಕ್ಷ ಆಗಿದೆ. ಹಾಗಾದರೆ ಈ ಅಕ್ಷರಗಳನ್ನು ಒಳಗೊಂಡಂಥ ಕೆಲವು ಪದಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಅಂದರೆ ಕ್ಷ ಅಕ್ಷರಗಳನ್ನು ಬಳಸಿಕೊಂಡು ಯಾವ್ಯಾವ ಪದಗಳನ್ನು ನಾವು ನೋಡಬಹುದು ಅಂತೇಳಿ ನೋಡಿ, ರಕ್ಷಕ್ ನೋಡಿ, ಹಾಗೆಯೇ ಕ್ಷತ್ರಿಯ, ಹಾಗೆಯೇ ಕಕ್ಷ ನೋಡಿ. ಇಲ್ಲಿ ಬಳಕೆ ಆಗಿರ್ತಕ್ಕಂಥ ಕ್ಷ ಅಕ್ಷರ ಏನಿದೆಯಲ್ಲ, ಅದು ಕ ಪ್ಲಸ್ ಕ್ಷದಿಂದ ಕೂಡಿ ಕ್ಷ ಆಗಿರ್ತಕ್ಕಂಥದ್ದು. ಹಾಗಾದರೆ ನಾವು ಇದನ್ನು ಕನ್ನಡದಲ್ಲಿ ಯಾವ ರೀತಿ ನೋಡ್ತೇವೆ ಅಂತ ನೋಡಿದರೆ ನೋಡಿ, ಕಾಗೆ ಕ್ಷ ಒತ್ತನ್ನು ಕೊಟ್ಟಿದ್ದಾರೆ. ಕಾಗೆ ಯಾ ಕಾಗೆ ಕ್ಷ ಅಂತಕ್ಕಂಥ ಅಕ್ಷರದ ಒತ್ತಕ್ಷರವಿದೆ, ಹಾಗಾದರೆ ಕ್ಷ ಅಂತೇಳಿ ಆಗಿರುತ್ತೆ. ಎರಡನೇದನ್ನು ನೋಡ್ತಾ ಹೋದರೆ ತ್ರ, ತ್ರ ಅಂತಕ್ಕಂಥ ಅಕ್ಷರ ಯಾವ್ಯಾವ ಎರಡು ಅಕ್ಷರಗಳಿಂದ ಆಗಿರ್ತಕ್ಕಂಥದ್ದು ಅಂದರೆ ತ ಪ್ಲಸ್ ರ ನೋಡಿ, ತ ಪ್ಲಸ್ ರ ಕೂಡಿಕೊಂಡು ತ್ರ ಆಗಿದೆ ನೋಡಿ. ತ ಪ್ಲಸ್ ರ ಎರಡೂ ಅಕ್ಷರ ಸೇರಿ ಒಂದು ಅಕ್ಷರ ಆಗಿರ್ತಕ್ಕಂಥದ್ದು ತ್ರ ಅಂತೇಳಿ. ಹಾಗಾದರೆ ತ್ರ ಅಂತಕ್ಕಂಥ ಅಕ್ಷರದಿಂದ ಯಾವ್ಯಾವ ಪದಗಳು ನಾವು ನೋಡ್ಬೋದು? ಪತ್ರ, ತ್ರಿಶೂಲ, ನೇತ್ರ. ಏನೇಳಿ? ಪತ್ರ, ತ್ರಿಶೂಲ, ನೇತ್ರ. ಇಲ್ಲಿ ನೋಡಿ, ತ್ರ ತ್ರಿ ತ್ರ ಇವೆಲ್ಲವೂ ಕೂಡ ತ್ರ ಅಂದರೆ ತ ಪ್ಲಸ್ ರದಿಂದ ಆಗಿರ್ತಕ್ಕಂಥ ಅಕ್ಷರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದನ್ನು ಕನ್ನಡದಲ್ಲಿ ನಾವು ಹೇಗೆ ನೋಡ್ತೀವಿ? ತಾಗೆ ರ ಒತ್ತಕ್ಷರ ಕೊಟ್ಟಿದ್ದೇವೆ ನಾವು. ತಾಗೇನು ಮಾಡಿದ್ದೀವಿ? ರ ಅಂತಕ್ಕಂಥ ಒಂದು ಒತ್ತಕ್ಷರ ಕೊಟ್ಟು ಅದೇನಾಯಿತು? ತ್ರ ಆಯಿತು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ನಾವೀಗ ಆ ನಾಲ್ಕು ಸಂಯುಕ್ತ ಅಕ್ಷರಗಳಲ್ಲಿ ಮೂರನೇ ಸಂಯುಕ್ತ ಅಕ್ಷರ ಆಗಿರತಕ್ಕಂತಹ ಇನ್ನೊಂದು ಜ್ಞಾನ ನೋಡೋದಾದರೆ, ಜ್ಞಾ ಯಾವ್ಯಾವ ಅಕ್ಷರಗಳಿಂದ ಕೂಡಿಕೊಂಡು ಜ್ಞಾ ನಿರ್ಮಾಣವಾಗಿದೆ ಅಂತ ನೋಡೋದಾದರೆ ನಾವೀಗ ನೋಡೋಣ ಬನ್ನಿ. ಹಾಗಾದರೆ ಜ್ಞಾ ಅಂತಕ್ಕಂಥ ಒಂದು ಅಕ್ಷರವು ನೋಡಿ, ಜ ಪ್ಲಸ್ ಜ್ಞ ಏನೇಳಿ, ಜ ಪ್ಲಸ್ ಜ್ಞ ಇವೆರಡೂ ಅಕ್ಷರ, ಅಂದರೆ ಇವೆರಡೂ ಅಕ್ಷರ ಸೇರಿಕೊಂಡು ನಮಗೇನಾಗಿದೆ, ಜ್ಞಾ ಅಂತಕ್ಕಂಥ ಒಂದು ಹೊಸ ಅಕ್ಷರ ಅಲ್ಲಿ ಬಂದಿದೆ. ಇದನ್ನು ನಾವೇನಂತ ಕರಿತೀವಿ? ಸಂಯುಕ್ತ ಅಕ್ಷರ ಅಂತ ಕರೀತಕ್ಕಂಥದ್ದು. ಹಾಗಾದರೆ ಈ ಒಂದು ಅಕ್ಷರದಿಂದ ಯಾವ್ಯಾವ ಪದಗಳು ನಿರ್ಮಾಣ ಆಗಿರುತ್ತೆ? ಯಜ್ಞ, ವಿಜ್ಞಾನ್ ಮತ್ತು ಜ್ಞಾನ್ ನೋಡಿ, ಯಜ್ಞ, ವಿಜ್ಞಾನ್ ಮತ್ತು ಜ್ಞಾನ್. ಇಲ್ಲಿ ಎಲ್ಲ ಕಡೆದ ಕೂಡ ಏನಾಗಿದೆ? ಜ ಪ್ಲಸ್ ಜ್ಞ ಸೇರ್ಕೊಂಡಾಗಿರ್ತಕ್ಕಂಥ ಅಕ್ಷರವಾಗಿದೆ. ಕನ್ನಡದಲ್ಲಿ ಇದನ್ನು ಹೇಗೆ ಬರೀತೀವಿ ನೋಡಿ, ಜ್ಞ ಜ ಕೆಳಗಡೆ ನ್ಯಾವತ್ ಈಕಾರ ಇದೆ ನೋಡಿ, ಇದನ್ನು ನಾವು ಕನ್ನಡದಲ್ಲಿ ಜ್ಞ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಹಾಗಾದರೆ ಸಂಯುಕ್ತ ಅಕ್ಷರಗಳಲ್ಲಿ ಕೊನೆಯ ಅಕ್ಷರ ಆಗಿರ್ತಕ್ಕಂಥ ಶ್ರ ಅಕ್ಷರವನ್ನು ನೋಡೋದಾದರೆ, ಅಂದರೆ ಇದರಲ್ಲಿ ಯಾವ್ಯಾವ ಅಕ್ಷರಗಳು ಸೇರಿಕೊಂಡಿವೆ ಅಂತ ನೋಡೋದಾದರೆ, ನಾವೀಗ
ಷ ಅಂತಕ್ಕಂಥ ಒಂದು ಅಕ್ಷರವು ಏನಾಗಿದೆ, ಷ ಪ್ಲಸ್ ರ, ಷ ಪ್ಲಸ್ ರ ಅಂತಕ್ಕಂಥ ಎರಡು ಅಕ್ಷರಗಳು ಸೇರಿಕೊಂಡು ಏನಾಗಿದೆ, ಷ ಆಗಿದೆ. ಇಲ್ಲಿ ಏನು ಹೇಳಿ, ಷ ಪ್ಲಸ್ ರ ಅಂತಕ್ಕಂಥದ್ದು ಎರಡು ಸೇರಿಕೊಂಡು ಷ ಆಗಿದೆ. ಪದಗಳನ್ನು ನೋಡ್ತಾ ಹೋದರೆ ಶ್ರವಣಕುಮಾರ, ಶ್ರಮಿಕ್ ಮತ್ತು ಪರಿಶ್ರಮ್, ಶ್ರವಣಕುಮಾರ, ಶ್ರಮಿಕ್ ಮತ್ತು ಪರಿಶ್ರಮ ಅಂತಕ್ಕಂಥ ಪದಗಳಲ್ಲಿ ಶ್ರ ಅಂತಕ್ಕಂಥ ಪದ ಬಳಕೆಯಾಗಿದೆ. ಹಾಗಾದರೆ ಇದನ್ನು ನಾವು ಕನ್ನಡದಲ್ಲಿ ಹೇಗೆ ಬರಿತೀವಿ ಅಂತ ನೋಡೋದಾದರೆ, ಶ ಆಗೇನು ಮಾಡಿದ್ದೀವಿ, ಯಾವ ಒತ್ತಕ್ಷರ ಕೊಟ್ಟಿದ್ದೀವಿ, ರ ಒತ್ತಕ್ಷರ ಕೊಟ್ಟಿದ್ದೀವಿ, ಶ ರ ಒತ್ತಕ್ಷರ ಏನಾಗುತ್ತೆ, ಶ ಆಗುತ್ತೆ. ಹೀಗೆ ವಿದ್ಯಾರ್ಥಿಗಳೇ ಶ ಅಂತಕ್ಕಂಥದ್ದು ನಿರ್ಮಾಣವಾಗಿದೆ. ಅಂದರೆ ಇಲ್ಲಿ ಒಂದು ಅಥವಾ ಎರಡು ಅಕ್ಷರ ಸೇರಿಕೊಂಡು ಒಂದು ಅಕ್ಷರ ಹೊಸದಾಗಿರತಕ್ಕಂಥದ್ದು ಕ್ಷತ್ರಜ್ಞ ಶ, ಇವನ್ನ ನಾವು ಹಿಂದಿಯ ಸಂಯುಕ್ತ ಅಕ್ಷರ ಅಂತೇಳಿ ಕರಿತೇವೆ. ಅರ್ಥ ಮಾಡ್ಕೊಂಡಿದ್ರಿ ಅಂತ ಅಂದ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.